ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ಒಂದು ಈಸಿ ಆಗಿರುವಂಥ ಹಾಗೆ ಅಷ್ಟೇ ಟೇಸ್ಟಿ ಆಗಿರುವಂಥ ಒಂದು ಸಾಂಬಾರ್ ರೆಸಿಪಿನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಈಸಿ ಮಾಡೋದಕ್ಕೆ, ಹಾಗೆ ಅಷ್ಟೇ ಹೆಲ್ದಿ ಕೂಡ. ಈ ಸಾಂಬಾರನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಈ ಹೆಸರು ಕಾಳು ಸಾಂಬಾರು ಮಾಡೋದಕ್ಕೆ ಮೊದಲು ನಾನು ಕುಕ್ಕರಲ್ಲಿ 1 ಕಪ್ಪಷ್ಟು ಹೆಸರು ಕಾಳನ್ನು ಹಾಕಿ, 2 ಕಪ್ಪಷ್ಟು ನೀರನ್ನು ಹಾಕಿ 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಹೆಸರು ಕಾಳು ತುಂಬ ಚೆನ್ನಾಗಿ ಬೆಂದಿದೆ. ಈ ಹೆಸರು ಕಾಳನ್ನು ಮೊದಲೇ ನೀವು ಬೇಯಿಸ್ಕೊಂಡು ಇಟ್ಕೊಂಡಿದ್ರೆ 15 ನಿಮಿಷದಲ್ಲಿ ಸಾಂಬಾರನ್ನ ರೆಡಿ ಮಾಡ್ಕೋಬೋದು. ಈಗ ಸಾಂಬಾರು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ಬಾಣಲೆಗೆ 1 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, 1/4 ಟೀಸ್ಪೂನಷ್ಟು ಸಾಸಿವೆ, 1/4 ಟೀಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದೆರಡು ಚಿಟಪಟ ಆದಮೇಲೆ ಸ್ವಲ್ಪ ಇಂಗನ್ನು ಹಾಕೋತಾ ಇದ್ದೀನಿ. ಅನಂತರ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ. 1 ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು, ಹಾಗೆ 1-2 ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಸ್ಲಿಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಇವಾಗ ಈರುಳ್ಳಿನ ಫ್ರೈ ಮಾಡ್ಕೋತಾ ಇದ್ದೀನಿ. ಇಂಗು ಮನೇಲಿದ್ದರೆ ತಪ್ಪದೆ ಹಾಕ್ಕೊಳ್ಳಿ, ಯಾಕಂದರೆ ಹೆಸರು ಕಾಳು ಅಥವಾ ಹೆಸರು ಬೇಳೆ ಸ್ವಲ್ಪ ಗ್ಯಾಸ್ಟ್ರಿಕ್ನ ಉಂಟು ಮಾಡುತ್ತೆ. ಇಂಗು ಹಾಕ್ಕೊಂಡಾಗ ಆ ಗ್ಯಾಸ್ಟ್ರಿಕ್ ಆಗೋದೆಲ್ಲ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಇವಾಗ 1 ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಈ ಈರುಳ್ಳಿಗೆ ಸೇರಿಸಿ ಚೆನ್ನಾಗಿ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋದ ನಂತರ 2 ಟೊಮೆಟೋನ ಸಣ್ಣಗೆ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಈ ಟೊಮೆಟೋಸ್ ಫುಲ್ಲು ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಇದು ಬೇಗ ಸಾಫ್ಟ್ ಆಗಬೇಕು ಅಂತಂದರೆ ಒಂದೆರಡು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ತುಂಬ ಬೇಗ ಮೆತ್ತಗಾಗತ್ತೆ ಟೊಮೆಟೊ. 1 ನಿಮಿಷದಷ್ಟು ಇದನ್ನು ಮುಚ್ಚಿಟ್ಬಿಡೋಣ, ಆವಾಗ ಚೆನ್ನಾಗಿ ಟೊಮೆಟೊ ಎಲ್ಲ ಸಾಫ್ಟ್ ಆಗುತ್ತೆ. ಆನಂತರ ಮಿಕ್ಕಿರೋಂಥ ಮಸಾಲ ಪದಾರ್ಥಗಳನ್ನು ನಾವು ಸೇರಿಸ್ಕೊಂಡು ಸಾಂಬಾರು ತಯಾರು ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ವ, ಟೊಮೆಟೊ ಎಲ್ಲ ಸಾಫ್ಟಾಗಿ ಬೆಂದಿದೆ ಉಪ್ಪು ಹಾಕಿದ್ರಿಂದ ನೀರು ಬಿಟ್ಕೊಂಡು. ಇವಾಗ ಇದಕ್ಕೆ 1/4 ಟೀಸ್ಪೂನಷ್ಟು ಅರಶಿನದ ಪುಡಿ, 1.5 ಟೇಬಲ್ಸ್ಪೂನಷ್ಟು ಧನಿಯಾ ಪುಡಿ, ರುಚಿಗೆ ಎಷ್ಟು ಬೇಕು ನಿಮಗೆ ಖಾರಕ್ಕೆ ಅಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಡ್ರೈ ಆಯಿತು ಅನಿಸಿದ್ರೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಅದನ್ನು ಮಸಾಲೆಗಳನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಮಸಾಲದ ಪುಡಿಗಳ ಸ್ಮೆಲ್ ಏನಿರುತ್ತೆ ಅದು ಈ ಗ್ರೇವಿಗೆಲ್ಲ ಬಿಟ್ಕೊಳ್ಬೇಕು, ಅಂಥವರೆಗೂ ನಾವು ಕುದಿಸ್ಬೇಕು. ಅದು ಹಾಕಿದ ತಕ್ಷಣವೇ ನಾವು ಹೆಸರು ಕಾಳನ್ನು ಸೇರಿಸ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ನೋಡಿ, ಇವಾಗ ಗ್ರೇವಿ ಕುದೀತಾ ಇದೆ, ಸೈಡಲ್ಲೆಲ್ಲ ಎಣ್ಣೆ ಬಿಡೋವರೆಗೂ ಕೂಡ ನೀವು ಇದನ್ನು ಫ್ರೈ ಮಾಡ್ಕೋಬೋದು. ಇವಾಗ ಈ ಗ್ರೇವಿ ತಯಾರಾಗಿದೆ, ಇದಕ್ಕೆ ನಾವು ಹೆಸರು ಕಾಳು ಬೇಯಿಸಿರೋವಂಥದ್ದನ್ನು ಸೇರಿಸ್ಕೊಳ್ಳೋಣ. ನಾವು ಮೊದಲೇ ಈರುಳ್ಳಿ ಟೊಮೆಟೊ ಹಾಕಿದ್ವಲ್ಲ, ಅಂಥ ಟೈಮಲ್ಲಿ ಒಂದು ಆಲೂಗಡ್ಡೆಯನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಈ ಸಾಂಬಾರಿಗೆ ಸೇರಿಸ್ಬೋದು ನೀವು. ಇವಾಗ ಹೆಸರು ಕಾಳನ್ನ ಈ ಗ್ರೇವಿಗೆ ಸೇರಿಸ್ಕೊಂಡಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಸಾರ್ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗೇ ಇದೆ. ಸ್ವಲ್ಪ ಹೊತ್ತು ಇದು ಹೀಗೆ ಬೇಯಲಿ, ಯಾಕಂದರೆ ಹೆಸರು ಕಾಳಿಗೆಲ್ಲ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ವ, ಹಾಗಾಗಿ. ಅನಂತರ ನಾವು ಬೇಕಿದ್ದರೆ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಇನ್ನೊಂದೇನೆಂದರೆ ಇಷ್ಟೇ ಗಟ್ಟಿಯಾಗಿ ಇಟ್ಕೊಂಡ್ರೆ ನೀವು ಚಪಾತಿ, ದೋಸೆ, ಪೂರಿಗೆಲ್ಲ ಚೆನ್ನಾಗಿರುತ್ತೆ. ನಿಮಗೆ ಅನ್ನಕ್ಕೆ ಅಥವಾ ಮುದ್ದೆಗೆ ತಿನ್ನಬೇಕು ಅಂತಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು. ನಾನಿವತ್ತು ಇದನ್ನು ಅನ್ನಕ್ಕೋಸ್ಕರ ಮಾಡ್ತಾ ಇರೋದ್ರಿಂದ ನೀರನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಕುದಿಸ್ಬೇಕು, ಒಂದು 5 ರಿಂದ 7 ನಿಮಿಷದವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಕೊಂಡು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿ ಇದಕ್ಕೆ ಸೇರಿಸಿದ್ರೆ ಸಾಂಬಾರು ತಯಾರಾಗುತ್ತೆ. ಹೇಳಿದ್ನಲ್ಲ, ಮೊದಲೇ ನೀವು ಹೆಸರು ಕಾಳನ್ನ ಬೇಯಿಸಿಟ್ಕೊಂಡ್ರೆ ತುಂಬ ಈಸಿಯಾಗಿ ಈ ಸಾಂಬಾರನ್ನ ಮಾಡ್ಕೊಳ್ಬೋದು. ಇವಾಗ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸಿ ಇದನ್ನು ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ತಾ ಇದ್ದೀನಿ. 1-8 ನಿಮಿಷ ಇದು ಚೆನ್ನಾಗಿ ಕುದ್ದ ನಂತರ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಹೆಚ್ಚಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಬೇಕಿದ್ರೆ ನೀವು ಒಂದು ಸ್ವಲ್ಪ ಕಾಯಿತುರಿ ಕೂಡ ಸೇರಿಸ್ಬೋದು, ಹಾಗೆ ಸ್ವಲ್ಪ ಗರಂ ಮಸಾಲ ಕೂಡ ಕೊನೆಯದಾಗಿ ಹಾಕ್ಕೊಳ್ಬೋದು. ಅದೆಲ್ಲ ನಿಮ್ಮ ಟೇಸ್ಟಿಗೆ ಬಿಟ್ಟಿದ್ದು. ಸಿಂಪಲ್ಲಾಗಿ ಇದೇ ರೀತಿ ಇರಲಿ ಅಂತಂದರೆ ಇಷ್ಟಕ್ಕೆ ಸಾಕು. ಬಿಸಿ ಬಿಸಿ ಅನ್ನದ ಜೊತೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ಸಾರಲ್ಲಿ ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನಾನಿವಾಗ ಅನ್ನಕ್ಕಿಟ್ಟಿದ್ದೀನಿ, ಅನ್ನ ಕೂಡ ತಯಾರಾಗಿದೆ, ಇವಾಗ ನಾನು ಊಟಕ್ಕೆ ಬಡಿಸ್ಕೋತಾ ಇದ್ದೀನಿ. ಹೇರಳೆಕಾಯಿ ಉಪ್ಪಿನಕಾಯಿ ಜೊತೆಗೆ ಬಿಸಿ ಬಿಸಿ ಅನ್ನ, ಹಾಗೆ ಹೆಸರು ಕಾಳು ಸಾಂಬಾರು. ಏನು ತರಕಾರಿ ಇಲ್ಲದಾಗ, ಹಾಗೆ ಅಡುಗೆ ಮಾಡೋದಕ್ಕೆ ಮೂಡ್ ಇಲ್ಲದಾಗ ದಿಢೀರಂತ ಆಗೋವಂಥ ಈ ಸಾಂಬಾರನ್ನು ಖಂಡಿತವಾಗ್ಲೂ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೆ ತಿಳಿಸಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.